ನಮಸ್ಕಾರ ಸ್ನೇಹಿತರೆ, ಶಾಲುಸ್ ವಿಲೇಜ್ ಲೈಫ್ ಸ್ಟೈಲಿಗೆ ಸ್ವಾಗತ. ಇವತ್ತು ನಾನು ವಾಲ್ ಹಾಗೂ ಚೈನೀಸ್ ಪೊಟೇಟೊ ಹಾಕಿ ಕೊತ್ತಲ್ ಮಾಡಲು ರೆಡಿ ಮಾಡಿದ್ದೇನೆ. ಚೈನೀಸ್ ಪೊಟೇಟೊಗೆ ಕೊಂಕಣಿಯಲ್ಲಿ ಕೂಕ್ ಅಂತ ಹೇಳುತ್ತೇವೆ. ವಾಲನ್ನು ಬೇಳೆಕಾಳುಗಳ ರಾಜ ಅಂತಲೇ ಕರೆಯಬಹುದು, ಏಕೆಂದರೆ ಇದು ಬೇರೆ ಧಾನ್ಯಗಳಿಗಿಂತ ತುಂಬ ದೊಡ್ಡದಿರುತ್ತದೆ. ವಾಲ್ ಹಾಗೂ ಚೈನೀಸ್ ಪೊಟೇಟೊನ ಕೊತ್ತಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಒಂದು ಅರ್ಧ ತೆಂಗಿನಕಾಯಿ, 8 ಬ್ಯಾಡಗಿ ಮೆಣಸಿನಕಾಯಿ, 2-3 ಗಿಡ್ಡ ಮೆಣಸು, ಹಾಗೂ ಒಂದು ದೊಡ್ಡ ಗಜ್ಜುಗದಷ್ಟು ಹುಳಿ, ಹಾಗೂ 150 ಗ್ರಾಂ ವಾಲ್, 1/4 ಕಿಲೋದಷ್ಟು ಚೈನೀಸ್ ಪೊಟೇಟೊ, ಒಗ್ಗರಣೆಗೆ 10-15 ಬೀಜದಷ್ಟು ಬೆಳ್ಳುಳ್ಳಿ, ಹಾಗೂ ಒಗ್ಗರಣೆಗೆ ಎಣ್ಣೆ, ಹಾಗೂ ರುಚಿಗೆ ಉಪ್ಪು. ಚೈನೀಸ್ ಪೊಟೇಟೊ ಸಿಪ್ಪೆ ತೆಗೆಯುವ ರೀತಿ ನೋಡಿ. ಹೀಗೆ ಬಟ್ಟೆಯೊಳಗೆ ಹಾಕಿ ನಂತರ ಹೀಗೆ ನೆಲಕ್ಕೆ ಬಡಿಯುವುದು. ಸ್ವಲ್ಪ ನಿಧಾನ ಬಡಿಬೇಕು, ತುಂಬ ಗಟ್ಟಿ ಬಡಿದರೆ ಪೀಸ್ ಆಗ್ತದೆ. ನೋಡಿ, ಹೀಗೆ ಫ್ರೆಂಡ್ಸ್ ನೋಡಿ, ಈಗ ಇಷ್ಟು ಹೋಗಿದೆ ಸಿಪ್ಪೆ. ನೋಡಿ, ಇಷ್ಟು ಹೋದರೆ ಸಾಕು, ಇನ್ನು ನೀರಿನಲ್ಲಿ ಸ್ವಲ್ಪ ತೊಳೆಯುವಾಗ ಎಲ್ಲ ಕ್ಲೀನಾಗಿ ಹೋಗ್ತದೆ. ನೋಡಿ, ಹೀಗೆ ಸಹ ಸಿಪ್ಪೆ ತೆಗಿಬೋದು. ನೋಡಿ, ನೋಡಿ, ಹೀಗೆ ತೆಗಿಬೋದು, ಏನು ಕಷ್ಟ ಇಲ್ಲ. ಮಸಾಲೆಗೆ ಎಲ್ಲ ಸಾಮಾನುಗಳನ್ನು ಹಾಕಿದ್ದೇನೆ: ಮೆಣಸು, ಹುಳಿ, ತೆಂಗಿನ ತುರಿ, ಎಲ್ಲ ಸ್ವಲ್ಪ ನೀರು ಕೂಡ ಹಾಕಿದ್ದೇನೆ. ಈಗ ಮಿಕ್ಸಿ ಮಾಡ್ತೇನೆ. ನೋಡಿ, ಈ ಕರಿಗೆ ಮಸಾಲೆ ನುಣ್ಣಗೆ ಆಗಬೇಕು. ನೋಡಿ, ಪೇಸ್ಟಿನ ಥರ. ನೋಡಿ, ಹೀಗೆ ಮಸಾಲೆ ರೆಡಿಯಾಗಿದೆ. ಈಗ ವಾಲನ್ನು ಹಿಂದಿನ ದಿನ ರಾತ್ರಿಯೇ ನೀರಿನಲ್ಲಿ ನೆನೆ ಹಾಕಬೇಕು. ಚೆನ್ನಾಗಿ ನೆನೆದ ಈ ಧಾನ್ಯ ಮರುದಿನ ಗಾತ್ರದಲ್ಲಿ ಡಬ್ಬಲ್ ಆಗಿರುತ್ತದೆ. ಕುಕ್ಕರ್ನಲ್ಲಿ ವಾಲ್ ಹಾಗೂ ಚೈನೀಸ್ ಪೊಟೇಟೊ ಬೇರೆ ಬೇರೆಯೇ ಬೇಯಿಸಬೇಕು. ಚೈನೀಸ್ ಪೊಟೇಟೊಗೆ 3-4 ವಿಸಿಲ್ ಮಾತ್ರ ಸಾಕು, ವಾಲ್ಗೆ ಸುಮಾರು 10-12 ವಿಸಿಲ್ ಬೇಕಾಗುತ್ತದೆ. ಸ್ನೇಹಿತರೆ, ನಾನು ಮೊದಲು ಕುಕ್ಕರ್ನಲ್ಲಿ ವಾಲನ್ನು ಹಾಕಿ 8 ಬಿಗಿಲ್ ಬಂದ ನಂತರ ಮತ್ತೆ ಚೈನೀಸ್ ಪೊಟೇಟೊನ್ನು ಅದರಲ್ಲೇ ಮಿಕ್ಸ್ ಮಾಡಿ ಪುನಃ ಒಂದು 4 ವಿಸಿಲ್ ತೆಗೆದಿದ್ದೇನೆ. ನೋಡಿ, ಒಳ್ಳೆಯದಾಗಿ ಚೆನ್ನಾಗಿ ಬೆಂದಿದೆ ಎರಡು ಕೂಡ. ಈಗ ಮಸಾಲೆಯನ್ನು ಹಾಕುತ್ತಿದ್ದೇನೆ. ಮಸಾಲೆಯನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು. ಎರಡಕ್ಕೂ ಬೇಯುವಾಗ ಉಪ್ಪನ್ನು ಸೇರಿಸಿದ್ದೇನೆ. ವಾಲನ್ನು ಹಿಂದಿನ ದಿನ ರಾತ್ರಿ ನೆನೆಸಬೇಕು. 7-8 ಗಂಟೆಯಾದರೂ ನೆನೆಯಬೇಕಾಗ್ತದೆ. ನೋಡಿ, ಈಗ ನಾನು ಮಸಾಲೆ ಹಾಕಿದೆ. ಬೇಕಾದರೆ ಸ್ವಲ್ಪ ಕಡಿಮೆ ಆದರೆ ಉಪ್ಪನ್ನು ಹಾಕ್ಬೋದು. ಒಗ್ಗರಣೆಗೆ ರೆಡಿ ಮಾಡ್ತೇನೆ.
ಒಗ್ಗರಣೆಗೆ ನೋಡಿ, ಗುದ್ದಿಟ್ಟ ಬೆಳ್ಳುಳ್ಳಿ, ಎಣ್ಣೆ ಕಾಯ್ದ ಕೂಡಲೇ ಬೆಳ್ಳುಳ್ಳಿನ ಹಾಕ್ತೇನೆ. ಮತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ನಂತರ ಅದಕ್ಕೆ ಒಂದು ಕುದಿ ಬರಬೇಕಾಗ್ತದೆ. ಪುನಃ ಸರಿ ಕೆಂಪಾಗಬೇಕು ಬೆಳ್ಳುಳ್ಳಿ. ಹೀಗೆ ಕೊದ್ದಲಿಗೆ ಒಂದು ಕುದಿ ಬಂತು. ತುಂಬ ಸಾರಿನ ಹಾಗೆ ತೆಳು ಮಾಡಬಾರ್ದು ಕೊದ್ದಲು, ಅದು ಅನ್ನದೊಟ್ಟಿಗೆ ಸೇರಿಸಿ ಊಟ ಮಾಡಲಿಕ್ಕೆ. ನೋಡಿ ಹೀಗಾಗಬೇಕು. ಕುದಿ ಬಂತು, ಒಳ್ಳೆ ಕುದಿ ಬಂತು. ಇದು ಕೂಡ ರೆಡಿ ಆಯಿತು. ಇದು ಒಗ್ಗರಣೆ ಹಾಕ್ತೇನೆ. ಒಗ್ಗರಣೆ ಹಾಕಿ ಒಂದೆರಡು ನಿಮಿಷ ಗ್ಯಾಸ್ನ ಮೇಲೆ ಇರಬೇಕು. ಒಳ್ಳೆ ಕುದಿ ಬಂತು. ಇನ್ನು ಮುಚ್ಚಿಡೋದು. ಸ್ನೇಹಿತರೆ, ವಾಲ್ ಹಾಗೂ ಚೈನೀಸ್ ಪೊಟೇಟೊ ಕೊದ್ದಿಲ್ ಸವಿಯಲು ರೆಡಿಯಾಗಿದೆ. ಇದುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.